ಆಯಿತು. ಆಮೇಲೆ ಮೂರನೇದ್ದು ಈಗ ಚಾಲ್ತಿಯಲ್ಲಿದ್ದದ್ದು ವಾನಪ್ರಸ್ಥ. ಮಕ್ಕಳು ದೊಡ್ಡದಾದ ಕೂಡಲೇ ಮನೆಯ ಬೀಗದ ಕೈ ಮಕ್ಕಳ ಕೈಯಲ್ಲಿ ಕೊಟ್ಟು ಗಂಡ ಹೆಂಡತಿ ಕಾಡಿಗೆ ಹೋಗ್ತಿದ್ರು. ಈಗ ಜಪ್ಪಯ್ಯ ಹೋಗಿದ್ರು ಹೋಗಲ್ಲ, ಮಕ್ಕಳು ದೂಡಿದ್ರು ಹೋಗಲ್ಲ, ಆದರೆ ಆಗ ಹೋಗ್ತಿದ್ರು. ಸರಿ, ಹೋಗಿ ಏನು ಜೀವನ ಅವರದ್ದು ಕಾಡಿನಲ್ಲಿ ಅಂದರೆ, ಅವ್ರು ಹೇಳ್ತಾರೆ ಚೀರ ಅಜಿನ ಅಜಿನಾನಿ ಸ್ಯು, ಚೀರ ವಲ್ಕ ಅಜಿನಾನಿ ಸು, ಚೀರ ಪತ್ರಾಜಿನಾನಿ ಸ್ಯು. ಅವರು ಅಲ್ಲಿ ಹೋದರೆ ಒಂದೋ ಧಾವಳಿ ಅಥವಾ ಕೃಷ್ಣಾಜಿನ ಅವರ ಬಟ್ಟೆ, ಪೇಟೆಯಿಂದ ತಂದ ಬಟ್ಟೆಗಳನ್ನು ಉಟ್ಟುಕೊಳ್ಳಬಾರದು. ಕಾಡಿನ ಚೀರ ಪತ್ರ ಅಜಿನಾನಿ ಸ್ಯು, ಒಂದೋ ಧಾವಳಿ ಕಾಡಿನಲ್ಲಿ ಸಿಗತಕ್ಕಂಥ ನಾರಿನ ಮಡಿ ಬಟ್ಟೆ ಅಥವಾ ಕೃಷ್ಣಾಜಿನ ಇಂಥ ಬಟ್ಟೆಗಳನ್ನು ಉಟ್ಟುಕೊಳ್ಳಬೇಕು. ಆಮೇಲೆ ಮತ್ತೇನು ಸಿಹು ಧಾನ್ಯ ಮೂಲ ಫಲಾಶನಂ, ಅವರ ಆಹಾರ ಅಂತಂದರೆ ಧಾನ್ಯ, ಅಲ್ಲಿ ಬೆಳೆಯತಕ್ಕಂಥ ಧಾನ್ಯ, ಮೂಲ ಗಡ್ಡೆಗೆಣಸುಗಳು, ಫ್ರೂಟ್ಸ್ ಮರದಲ್ಲಿ ಸಿಕ್ಕುವ ಹಣ್ಣು ಬಿಟ್ಟು ಇನ್ನೇನನ್ನೂ ತಿನ್ನಬಾರದು. ಆಮೇಲೆ ಉಭಯ ಸಂಧ್ಯೆ ಅವಗಾಹಶ್ಚ, ದಿವಸಕ್ಕೆ ಎರಡು ಹೊತ್ತು ಮುಳುಗಿ ಸ್ನಾನ ಮಾಡಬೇಕು. ಯಾಕೆಂದರೆ ಕಾಡಿನಲ್ಲಿ ಬಹಳ ಸುಲಭ, ಬೇಕಾದಷ್ಟು ಹರಿಯುವ ನದಿಗಳು ಇರ್ತವೆ, ಆ ನದಿ ತೀರದಲ್ಲಿ ಆಶ್ರಮ ಮಾಡಿಕೋ. ದಿನಕ್ಕೆ ಮಿನಿಮಮ್ ಎರಡು ಸರ್ತಿ ಮುಳುಗಿ ಸ್ನಾನ ಮಾಡಬೇಕು. ಉಭಯ ಸಂಧ್ಯೆ ಅವಕಾಶ. ಆಮೇಲೆ ಕಾಡಿನಲ್ಲಿಯೂ ಅಗ್ನಿಮುಖದಲ್ಲಿ ಆರಾಧನೆ. ಇಲ್ಲೆಲ್ಲ ಪೇಟೆಯಲ್ಲಿ ಆದರೆ ಬೇಕಾದಷ್ಟು ಗೆಸ್ಟ್ಗಳು ಬರ್ತಾರೆ, ಅನ್ನಾರಾಧನೆ, ಅಲ್ಲಿ ಏನಿಲ್ಲ, ಅಗ್ನಿಮುಖದಲ್ಲಿ ಆರಾಧನೆ. ಹೋಮಶ್ಚ ಆಶ್ರಮವಾಸಿನ, ಇದಾಯಿತು. ಆಮೇಲೆ ಇನ್ನು ಕೊನೆಯದಾಗಿ ಸನ್ಯಾಸ ಜೀವನ ಹೇಗಿರಬೇಕು ಅನ್ನುವುದನ್ನ ಹೇಳ್ತಾರೆ. ಧ್ಯಾನಂಚ ಧ್ಯಾನ ಸಮಾಧಿಶ್ಚ ಸದಾ ಇಂ ತಥಾ ಮನಸೇಂದ್ರಿ ಧ್ಯಾನ ಸಮಾಧಿ ಮನಸ ಇಂದ್ರಿಯಾಣ ಸದಾ ಸದಾ ದಮಃ ಭೈಕ್ಷ್ಯಮಥೋಪಗಮ್ಯ. ಧ್ಯಾನ ಸನ್ಯಾಸದ ಮೂಲಭೂತ ಧರ್ಮ ಅಂದರೆ ಆದಷ್ಟು ಹೆಚ್ಚು ಹೊತ್ತು ದೇವರ ಮೆಡಿಟೇಷನ್. ಯಾಕೆಂದ್ರೆ ಲೌಕಿಕವನ್ನೆಲ್ಲ ಬಿಟ್ಟು ಸನ್ಯಾಸ, ಆದ್ದರಿಂದ ಧ್ಯಾನ ಲೌಕಿಕವನ್ನು ಬಿಟ್ಟು ಆದಷ್ಟು ಹೆಚ್ಚು ದೇವರ ಧ್ಯಾನ ಮಾಡು. ಅದಕ್ಕೋಸ್ಕರ ತಾನೇ ಎಲ್ಲ ಸಂಸಾರದ ಎಲ್ಲ ಬಂಧನ ಕಳಚಿಕೊಂಡು ಸನ್ಯಾಸ ತೆಗೆದುಕೊಳ್ಳೋದು. ಆದಷ್ಟು ಹೆಚ್ಚು ಮೆಡಿಟೇಷನ್, ಮೆಡಿಟೇಷನ್ನಿಂದ ಅದು ಎಲ್ಲಿ ಹೋಗಬೇಕು ಅಂದರೆ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂದರು. ಸಮಾಧಿ ಸ್ಥಿತಿ ಅಂತಂದರೆ ಬಹಳ ವಿಚಿತ್ರ ಅದು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ದರೆ ತುಂಬ ವಿವರಗಳು ಬೇಕು. ಸ್ಥೂಲವಾಗಿ ಹೇಳುವುದಿದ್ದರೆ, ನಾವು ಧ್ಯಾನ ಮಾಡ್ತೇವಲ್ಲ, ಧ್ಯಾನ ಮಾಡುವಾಗ ನಮ್ಮ ಮೈಂಡ್ ವರ್ಕ್ ಮಾಡ್ತಾ ಇರ್ತದೆ, ಈ ಎಲ್ಲ ಹೊರಗಿನ ಇಂದ್ರಿಯಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಒಂದು ರೀತಿಯಿಂದ ಕನಸಿನ ಸ್ಥಿತಿ ಹಾಗೆ, ಕನಸಿನಲ್ಲಿ ನಮ್ಮ ಕಣ್ಣು ಕೆಲಸ ಮಾಡೋಲ್ಲ, ಕಿವಿ ಕೆಲಸ ಮಾಡೋಲ್ಲ, ಹೊರಗಿನ ಯಾವ ಇಂದ್ರಿಯಗಳು ಕೆಲಸ ಮಾಡೋಲ್ಲ, ಆದರೆ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ, ಕನಸು ಕಾಣ್ತಾ ಇರ್ತದೆ. ಹಾಗೆ ಧ್ಯಾನ ಅಂದರೆ ಒಂದು ರೀತಿಯಿಂದ ಎಚ್ಚರದಲ್ಲಿ ಕಾಣುವ ಕನಸು. ನಾವು ಏನನ್ನು ಕಾಣಬೇಕು ಅಂತ ಈಗ ಕನಸಿನಲ್ಲಿ ಕಂಡದ್ದನ್ನು ನೋಡುವುದು, ಧ್ಯಾನದಲ್ಲಿ ಬಯಸಿದ್ದನ್ನು ಕಾಣುವುದು. ನಾವು ಏನನ್ನು ಕಾಣಬೇಕು ಅಂತ ಬಯಸ್ತೇವೋ ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ರೂಪಿಸಿಕೊಂಡು ಕಾಣುತ್ತಾ ಹೊರಗಿನ ಇಂದ್ರಿಯಗಳನ್ನು ನಲ್ಲಿಫೈ ಮಾಡೋದು. ಹೊರಗಿನ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಬರೇ ಮನಸ್ಸು ಭಗವಂತನನ್ನು ಚಿಂತನೆ ಮಾಡೋದು, ಇದು ಧ್ಯಾನ. ಸಮಾಧಿ ಅಂದರೆ ಇದಕ್ಕಿಂತ ಭಯಂಕರವಾದ ಸ್ಟೇಜ್ ಅದು. ಅದರಲ್ಲಿ ನಾವು ಮನಸ್ಸನ್ನು ಕೂಡ ಉನ್ಮನಿ ಭಾವ ಅಂತ ಹೇಳ್ತಾರೆ, ನಲ್ಲಿಫೈ ಮಾಡಬೇಕು ಮನಸ್ಸು ಕೂಡ. ವೇರ್ ಮೈಂಡ್ ಸೀಸಸ್ ಟು ಫಂಕ್ಷನ್, ದ್ಯಾಟ್ ಈಸ್ ಸಮಾಧಿ. ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಇದು ಬಹಳ ಕಷ್ಟದ ಕೆಲಸ, ಯಾಕೆಂದರೆ ಮನಸ್ಸು ಕೆಲಸ ಮಾಡುವುದಿಲ್ಲ ಅಂದರೆ ಎಂಥದ್ದು ಅಂದರೆ ಅರ್ಥ ಆಗುವುದಿಲ್ಲ, ಯಾಕಂದರೆ ನಮ್ಮ ಕೆಲಸಗಳೆಲ್ಲ ಮನಸ್ಸಿನ ಮೂಲಕವೇ ಆಗುವುದು. ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ಸೆಲ್ಫ್ ಆತ್ಮ ಕೆಲಸ ಮಾಡಲು ಶುರು ಮಾಡುತ್ತೆ. ಆ ಆತ್ಮ ಸ್ವರೂಪದಿಂದ ಚಿಂತನೆ ಮಾಡುವಂಥದ್ದು ಉಂಟಲ್ಲ, ಇದಕ್ಕೆ ಸಮಾಧಿ ಅಂತ ಹೇಳೋದು. ಇದು ಬಹಳ ಕಷ್ಟದ ಕೆಲಸ, ಅದನ್ನು ಅದಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಧ್ಯಾನದಲ್ಲಿ ಕಾನ್ಸಂಟ್ರೇಟ್ ಮಾಡಿದವರಿಗೆ ಮಾತ್ರ ಒಂದಲ್ಲ ಒಂದು ದಿವಸ ಸಾಧ್ಯವಾಗಬಹುದಂತಹದ್ದು. ಅದಕ್ಕೋಸ್ಕರ ಸನ್ಯಾಸಿಗಳು ಧ್ಯಾನದಿಂದ ಸಮಾಧಿಗೆ ಹೋಗಬೇಕು ಅಂದರು. ಧ್ಯಾನಂ ಸಮಾಧಿ ಮನಸ ಇಂದ್ರಿಯಾಣಂ ಸದಾದಮಃ. ಮೊದಲು ಮನಸ್ಸನ್ನು ನಲ್ಲಿಫೈ ಮಾಡಬೇಕಾಗಿದ್ದರೆ ಮೊದಲು ಮನಸ್ಸು ನಮ್ಮ ಅಧೀನ ಇರಬೇಕಲ್ಲ. ಮನಸ್ಸು ನಮ್ಮ ಅಧೀನ ಇರಬೇಕಾಗಿದ್ದರೆ ಕಣ್ಣು ಅದನ್ನು ನೋಡುವನ್ನತ್ತೆ, ಕಿವಿ ಇದನ್ನು ಕೇಳುವನ್ನತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಅದರಿಂದ ಮೊದಲು ಹೊರಗಿನ ಇಂದ್ರಿಯಗಳನ್ನೆಲ್ಲ ತನ್ನ ಮನಸ್ಸಿನ ಬಲದಿಂದ ನಿಗ್ರಹ ಮಾಡಿ ಕಣ್ಣಿನ ಮೇಲೆ ಹಿಡಿತ, ಕಿವಿಯ ಮೇಲೆ ಯಾವುದನ್ನು ನೋಡಬೇಕೋ ಅದನ್ನು ಮಾತ್ರ, ಮನಸ್ಸು ಹೇಳಿದ್ದನ್ನೆಲ್ಲ ನೋಡೋದು. ಹೀಗೆ
ಮನಸ್ಸನ್ನು ನಿಗ್ರಹ ಮಾಡಿ ಹೊರಗಿನ ಇಂದ್ರಿಯಗಳನ್ನು ಸ್ವಾಧೀನಕ್ಕೆ ತಗೊಂಡು ಅದರಿಂದ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅದರಿಂದ ಧ್ಯಾನವನ್ನು ಬೆಳೆಸಿಕೊಂಡು ಒಂದು ದಿನ ಮನಸ್ಸನ್ನು ಸ್ಟಾಪ್ ಮಾಡಿ ಸ್ವಿಚ್ ಆಫ್ ಮಾಡಿ ಸ್ವರೂಪದಿಂದ ಭಗವಂತನನ್ನು ಕಾಣುವುದು. ಇದು ಧ್ಯಾನದ ದೊಡ್ಡ ಪ್ರೋಸೆಸ್. ಅದಕ್ಕೆ ಹೇಳಿದೆ ನಾನು ಇದನ್ನ, ಇದೇ ಒಂದು ಸಬ್ಜೆಕ್ಟ್, ಇದರ ಬಗ್ಗೆನೆ ತಾಸುಗಟ್ಟಲೆ ಮಾತಾಡಬೇಕು. ಆ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ಆಮೇಲೆ ನಮಗೆ ಊಟಕ್ಕೋಸ್ಕರ ಸಂಪಾದನೆ ಮಾಡುವುದು ಅದೆಲ್ಲ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಂಪಾದನೆಗೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಸಂಪಾದನೆ ಮಾಡಬೇಡ. ಯತೇಹೇ ಸ್ವೀಯ ವಿತ್ತೇನದು ವಿನಾಶ, ಸ್ವಂತ ಆಸ್ತಿ ಸಂಪಾದನೆ ಗಳಿಕೆ ಇದಕ್ಕೆ ಕೈ ಹಾಕಬೇಡ, ಮತ್ತೆ ಬದುಕುವುದು ಹಾಗೆ. ಭೈಕ್ಷ ಮಥೋಪಗಮ್ಯ, ಹೋಗು ಮನೆ ಮನೆಗೆ ಹೋಗಿ ಭಿಕ್ಷೆ ತಗೋ ತಿನ್ನು ಅಷ್ಟೇ. ಹೊಟ್ಟೆ ಹಸಿವಿಗೆ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಭಿಕ್ಷೆ ಕೇಳು, ಬಂದ ಭಿಕ್ಷೆಯಲ್ಲಿ ಹೊಟ್ಟೆ ತುಂಬಿಸ್ಕೋ. ಮತ್ತು ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಉದ್ಯೋಗಕ್ಕೆ ಇಳಿಬೇಡ, ದುಡ್ಡು ಸಂಪಾದನೆಗೆ ಇಳಿಬೇಡ. ಹಾಗೆ ಮಾಡಿದರೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ನೋಡಿ ಸನ್ಯಾಸದ ಬಗ್ಗೆ ಅವರು ಎಷ್ಟು ಕಠಿಣವಾದಂತಹ ನಿಯಮಗಳು ಹೇಳ್ತಾರೆ. ಭೈಕ್ಷ ಮಥೋಗ ಅಮ್ಯ, ಆಮೇಲೆ ಮೌನ. ಮೌನ ಅಂದರೆ ಪ್ರತಿಯೊಂದು ಸಂಗತಿಯನ್ನು ಆಳವಾಗಿ ಚಿಂತನೆ ಮಾಡು, ಆದಷ್ಟು ಮಾತು ಕಮ್ಮಿ ಮಾಡು. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಕೂತ್ಕೊಂಡ್ರೆ ಕಡೆಗೆ ಅದು ಸ್ಟೇಟ್ಮೆಂಟ್ ಪೇಪರ್ನಲ್ಲಿ ಬಂತಾ ಇಲ್ವಾ, ಇದೇ ಚಿಂತೆ, ಧ್ಯಾನದ ಚಿಂತೆ ಅಲ್ಲ. ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ, ಅದು ಇವತ್ತು ಪೇಪರ್ನಲ್ಲಿ ಬರಲೇ ಇಲ್ಲ. ಓ ಕಡೆಗೆ ಪೇಪರ್ ತೋರಿಸುವುದು ನೋಡೋದು ಬೆಳಗಾತೆಯದ್ದು, ಹೌದಾ? ಅದು ನಿನ್ನೆ ಕೊಟ್ಟದ್ದು ಪೇಪರ್ನಲ್ಲಿ ಯಾಕೆ ಬರಲಿಲ್ಲ, ಅವನು ಬರಲಿಕ್ಕೆ ಹೇಳಿ ಸೆಕ್ರೆಟರಿ ಅಲ್ಲ, ಇದೇ ಕತೆ ಆಗತ್ತೆ. ಆದ್ದರಿಂದ ಮಾತು ಕಮ್ಮಿ ಮಾಡು, ಹೇಳಿಕೆಗಳನ್ನು ಕಮ್ಮಿ ಮಾಡು, ಆದಷ್ಟು ಆಳವಾಗಿ ಚಿಂತನೆ ಮಾಡು. ಯಾವ ಮಾತು ಕೂಡ ಪೇಪರ್ನಲ್ಲಿ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡ. ಮೌನಂ, ಆಮೇಲೆ ಅದನ್ನ ಆ ರೀತಿಯಾಗಿ, ಆಮೇಲೆ ಕೊನೆಗೆ ಅವರು ವಿಮುಕ್ತಿ ಅಂತ ಹೇಳ್ತಾರೆ. ವಿಚಿತ್ರೋಪಚಿತೇ ವಿಮುಕ್ತಿ, ಅನಂತ ವಿವಿಧವಾಗಿರತಕ್ಕಂಥ ಸಾಧನಗಳಿಂದ ಮೋಕ್ಷಕ್ಕೆ ಬೇಕಾಗಿರತಕ್ಕ ನಿರಂತರ ಸಾಧನೆ. ಪರಿವ್ರಜೋ ಧರ್ಮ ಇಮಂ ವದಂತಿ, ಇದು ಸನ್ಯಾಸ ಜೀವನದ ಧರ್ಮ. ಅತ್ಯಂತ ಕಷ್ಟವಾದ ಎರಡೂ ಬಹಳ ಕಷ್ಟ, ಒಂದು ಬ್ರಹ್ಮಚಾರಿಗಳ ಅಧ್ಯಯನದ ಕಾಲ ಒಂದು, ಯಾಕೆಂದ್ರೆ ಗೃಹಸ್ಥನಿಗೆ ತಾನು ಸಂಪಾದನೆ ಮಾಡುವ ವೃತ್ತಿಯಿಂದ ಒಂದು ಏನನ್ನಾದರೂ ಸಂಪಾದನೆ ಮಾಡುವಂತಹದ್ದು, ಸಂಪಾದನೆ ಮಾಡಿದ್ದನ್ನು ಸಮಾಜಕ್ಕೋಸ್ಕರ ದಾನ ಧರ್ಮ ಮಾಡಿ ತಾನು ಸುಖವಾಗಿ ಜೀವನ ಮಾಡುವಂತಹದ್ದು. ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಸಂಪಾದನೆ ಮಾಡಲಿಕ್ಕೆ ಅಂತ ಉದ್ಯೋಗ ಮಾಡುವ ಹಾಗಿಲ್ಲ ಅವರು. ಅವರದ್ದು ಒಬ್ಬನದು ಅಧ್ಯಯನ, ಒಬ್ಬನದು ಧ್ಯಾನ, ಕಾನ್ಸಂಟ್ರೇಷನ್. ಹೀಗೆ ನಾಲ್ಕು ಹಂತಗಳಲ್ಲಿ ಮನುಷ್ಯನ ಜೀವನದಲ್ಲಿ ಹೇಗೆ ಎತ್ತರಕ್ಕೆ ಎತ್ತರಕ್ಕೆ ಹೇರಿ ಭಗವಂತನ ಬಳಿಗೆ ಹೋಗಬೇಕು ಅನ್ನುವಂತಹ ಈ ವೃತ್ತಿಯ ಚಿಂತನೆ ವಾಯುಪುರಾಣದಲ್ಲಿ ಬಹಳ ಸುಂದರವಾಗಿ ಬಂದಿದೆ ಅನ್ನುವುದನ್ನು ನಾವು ಇವತ್ತು ನೋಡಿದೆವು. ವಾಯುಪುರಾಣದ ಅನೇಕ ಅಪೂರ್ವ ಪ್ರಮೇಯಗಳ ಚಿಂತನೆ, ಅಂದರೆ ಬೇರೆ ಪುರಾಣದಲ್ಲಿ ನೋಡದ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ನಾವು ವಾಯುಪುರಾಣದಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಪುರಾಣದಲ್ಲಿ ಬಂದ ಸಂಗತಿಗಳು ತುಂಬ ಬಂದಿವೆ. ರಾಜರುಗಳ ವಂಶ, ಸಂಕ್ಷಿಪ್ತವಾಗಿ ಭಗವಂತನ ವರಾಹ ಅವತಾರದ ಕಥೆ, ನರಸಿಂಹ ಅವತಾರದ ಕಥೆ, ವಾಮನ ಅವತಾರದ ಕಥೆ, ರಾಮ ಅವತಾರದ ಕಥೆ, ಕೃಷ್ಣ ಅವತಾರದ ಕಥೆ ಎಲ್ಲ ಸಂಕ್ಷಿಪ್ತವಾಗಿ, ಬಹಳ ಸಂಕ್ಷಿಪ್ತ ಕೆಲವು ಶ್ಲೋಕಗಳೆಲ್ಲ ಅದು ಬಂದಿದೆ. ಆಮೇಲೆ ಕೆಲವು ಧರ್ಮಾಚರಣೆಗಳ ಬಗ್ಗೆ ಬಂದಿದೆ, ತೀರ್ಥಕ್ಷೇತ್ರಗಳ ಬಗ್ಗೆ ಬಂದಿದೆ, ಶ್ರಾದ್ದದ ಬಗ್ಗೆ ಬಹಳ ವಿಸ್ತಾರವಾದಂಥ ಶ್ರಾದ್ದ ವಿಧಿ. ಇವತ್ತು ನಮ್ಮಲ್ಲಿ ಏನು ಪುರೋಹಿತರು ಶ್ರಾದ್ದ ಮಾಡಿಸ್ತಾರೆ, ಅದರಲ್ಲಿ ಮಹಾಲಯದಲ್ಲಿ ಎಕ್ಸ್ಟ್ರಾ ಪಿಂಡಗಳನ್ನು ಕೊಡ್ತಾರೆ, ಅದಕ್ಕೆ ಹೇಳುವ ಎಲ್ಲ ಮಂತ್ರಗಳು ವಾಯುಪುರಾಣದ್ದೇ. ಶ್ರಾದ್ದದ ಮಂತ್ರಗಳಲ್ಲಿ ಸುಮಾರು 25% ಮಂತ್ರಗಳೆಲ್ಲ ವಾಯುಪುರಾಣ. ಹೀಗೆ ಅವೆಲ್ಲ ವಿಷಯಗಳು ಬೇಕಾದಷ್ಟು ಇವೆ. ಭೂಗೋಳ ಇದೆ, ಖಗೋಳ ಇದೆ, ಇದೆಲ್ಲ ಎಲ್ಲ ಪುರಾಣದಲ್ಲೂ ಇರುತ್ತೆ. ನಾನು ಅದನ್ನು ಹೈಲೈಟ್ ಮಾಡಿಲ್ಲ, ಅವೆಲ್ಲ ವಿಷಯಗಳಿದೆ. ನಾನು ಸುಮ್ಮನೆ ಇದರಲ್ಲಿ ಬಂದಿರತಕ್ಕಂಥ ಕೆಲವು ವಿಶಿಷ್ಟ ಚಿಂತನೆಗಳನ್ನು ಮಾತ್ರ, ಅದು ಎಕ್ಸ್ಕ್ಲೂಸಿವ್ ಥಾಟ್ಸ್. ಏನು ಒಂದೊಂದು ಪುರಾಣದಲ್ಲಿ ಒಂದೊಂದು ತಲ ವೈಶಿಷ್ಟ್ಯ ಇರ್ತದೆ, ಆ ಇದರ ಒಂದು ಮುಖದ ವೈಶಿಷ್ಟ್ಯವನ್ನು ಹೇಳ್ತಾ ಬಂದೆ. ಕೆಲವು ಸಂಗತಿಗಳು ಕಾಮನ್ನಾದರೂ ಹೇಳಬೇಕು. ಧರ್ಮದ ಬಗ್ಗೆ ಬಹಳ ಒಳ್ಳೆಯ ಒಂದು ಮಾತಿದೆ. ನಾವು ಧರ್ಮಾಚರಣೆ ಧರ್ಮಾಚರಣೆ ಅಂತೇವೆ, ದಾನ ಧರ್ಮ ಮಾಡಬೇಕು. ದಾನ ಧರ್ಮ ಮಾಡುವುದರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿವೆ ನಮ್ಮಲ್ಲಿ. ಸಾಮಾನ್ಯವಾಗಿ ನಾವು ಎರಡು ತಪ್ಪು ದಾನ ಮಾಡುವಾಗ ಏನು ಅಂದರೆ, ಉದಾಹರಣೆಗೆ ಒಂದು ಫಲದಾನ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ
ಏನು ನಮ್ಮ ಮನೆಯಲ್ಲಿ ಇದ್ದದ್ರಲ್ಲಿ ಅದು ಉಪಯೋಗ ಇಲ್ಲದ ಇದ್ದದ್ರಲ್ಲಿ ಸಣ್ಣ ತೆಂಗಿನಕಾಯನ್ನು ದಾನಕ್ಕೆ ತೆಗೆದಿಡ್ತೇವೆ, ದೊಡ್ಡ ತೆಂಗಿನಕಾಯಿ ಮನೆಯಲ್ಲಿ ಅಡಿಗೆಗೆ ಉಪಯೋಗ ಮಾಡ್ತೇವೆ. ಒಂದು ಅಂದರೆ ನಮಗೆ ಯಾವುದು ಉಪಯೋಗ ಇಲ್ಲವೋ ಅದನ್ನು ದಾನ ಕೊಡೋದು ಅಂತ ಇದೊಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಮತ್ತೊಂದು, ಏನು ದಾನ ಕೊಟ್ಟರೆ ಅದು ಮೂರು ದಿವಸ ಪೇಪರ್ನಲ್ಲಿ ಬರಬೇಕು ಅಂತ, ಪಬ್ಲಿಸಿಟಿ, ಅದು ಪ್ರಚಾರ ಆಗಬೇಕು, ಅದು ಫೋಟೋ ಸಮೇತ ಪೇಪರ್ನಲ್ಲಿ ಬರಬೇಕು, ಇವರು ಇಂಥ ಉದಾರ ದಾನ ಮಾಡಿದರು ಅಂತ ಪೇಪರ್ನಲ್ಲಿ ಬರಬೇಕು ಅನ್ನೋದು. ಈ ಎರಡು ಬಗೆಯ ಒಂದು ಕಲ್ಪನೆ ಸಾಮಾನ್ಯ ವ್ಯಾಪಕವಾಗಿ ದಾನ ಮಾಡುವ ಪ್ರವೃತ್ತಿಯಲ್ಲಿ ನಾವು ನೋಡ್ತೇವೆ. ಅದು ಎರಡೂ ತಪ್ಪು ಅಂತ ಹೇಳ್ತದೆ. ಒಂದು ಮಾತು ಬಹಳ ಸುಂದರವಾದ ಮಾತಿದೆ ವಾಯುಪುರಾಣದಲ್ಲಿ, ಒಬ್ಬ ಮನುಷ್ಯ ಸರ್ವಸ್ವಮಪಿ ಯೋ ದದ್ಯಾತ್, ಪೂರ್ತಿ ಅವನ ಸರ್ವಸ್ವ ದಾನ ಮಾಡಿದ ಅಂತ ಇಟ್ಟುಕೊಳ್ಳಿ. ನಾವು ದೊಡ್ಡ ಸಂಗತಿ, ಪೇಪರ್ನಲ್ಲಿ ನ್ಯೂಸ್ ಬರ್ತದೆ ಅವರು ತಮ್ಮ ಸರ್ವಸ್ವವನ್ನು ದಾನ ಮಾಡಿದರು, ಮಹಾತ್ಯಾಗಿಗಳು, ಮಹಾದೊಡ್ಡ ದಾನಿಗಳು, ಮಹಾಪುಣ್ಯಾತ್ಮರು ಅಂತೆಲ್ಲ ಪೇಪರ್ನಲ್ಲಿ ಬರುತ್ತೆ. ಆದರೆ ಅದು ಮುಖ್ಯ ಅಲ್ಲ. ಅವನು ಸರ್ವಸ್ವ ದಾನ ಮಾಡಿದರೆ ಅದರ ಹಿಂದೆ ಅವನ ಅನುಸಂಧಾನ ಏನಿತ್ತು ಅನ್ನೋದು ಮುಖ್ಯ ಅಂತ. ಕಲುಷೇಣ ಅಂತರಾತ್ಮನ, ಅವನಿಗೆ ನಿಜವಾಗಿ ಸರ್ವಸ್ವ ದಾನ ಕೊಡುವುದು ಇಷ್ಟ ಇರಲಿಲ್ಲ. ಮತ್ತೇನು, ಜೋಯಿಸರು ಹೇಳಿದರು ನಿನಗೆ ಭಾರೀ ವಿಪತ್ತು ಉಂಟು, ನೀನು ಸರ್ವಸ್ವ ದಾನ ಕೊಟ್ಟರೆ ಪಾರ ಆಗ್ತೀಯ ಅಂತ. ಇನ್ನು ಯಾರ್ಯಾರೋ ಒತ್ತಾಯ ಹಾಕಿದ್ರು, ಯಾರದೋ ಒತ್ತಾಯಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ದಾನ ಮಾಡಿದೆ. ಕೊಡ್ಲಿಕ್ಕೆ ಕೂಡ ಕೊಟ್ಟಿದ್ದಾನೆ, ಆದರೆ ಒಳಗಿನಿಂದ ಮನಸ್ಸಿನಲ್ಲಿ ಅಯ್ಯೋ ಕೊಡಬೇಕಲ್ಲ ಅಂತ ಸಂಕಟ ಪಡ್ತಾ ಇದ್ದಾನೆ. ಸಂತೋಷ ಇಲ್ಲ, ಕೊಡುವುದಲ್ಲಿ ಸಂಕಟ, ಯಾವುದೋ ಒತ್ತಡಕ್ಕೆ ಹೆದರಿಕೆಗೆ ಕೊಟ್ಟಿದ್ದಾನೆ. ನೀನು ಕೊಡದೇ ಇದ್ರೆ ಭಾರಿ ದೊಡ್ಡ ದುರಂತ ಆಗ್ತದೆ, ನಿನಗೆ ಅನಿಷ್ಟ ಆಗುತ್ತೆ ಅಂತ ಹೆದರಿಸಿಬಿಟ್ಟಿದ್ದಾರೆ ಯಾರೋ ಜ್ಯೋತಿಷ್ಯ ಹೇಳಿ. ಆ ಹೆದರಿಕೆಗೆ ಕೊಟ್ಟಿದ್ದಾನೆ ಮತ್ತು ಕೊಡುವಾಗ ಸಂತೋಷ ಇಲ್ಲ. ಅಯ್ಯೋ ಹೋಯ್ತಲ್ಲ, ಒಳ್ಳೆ ಮನೆ ಇತ್ತು, ಒಳ್ಳೆ ಪ್ರಾಪರ್ಟಿ ಇತ್ತು, ಒಳ್ಳೆ ತೋಟ ಇತ್ತು, ಎಲ್ಲ ಅನ್ಯಾಯವಾಗಿ ದಾನ ಕೊಟ್ಟು ಹಾಳಾಗೋಯ್ತು ಅಂತ. ಅವ್ರು ಕೊಟ್ಟದ್ರಿಂದ ಅನ್ಯಾಯವಾಗಿ ಕೈತಪ್ಪಿತು ಅನ್ನೋ ನೋವು, ಕೊಟ್ಟದಲ್ಲಿ ಸಂತೋಷ ಇಲ್ಲ. ಹಾಗೆ ಒಬ್ಬ ದಾನ ಕೊಟ್ಟರೆ ಅವ್ರು ಹೇಳ್ತಾರೆ, ಸರ್ವಸ್ವಮಪಿ ಯೋ ದದ್ಯಾತ್ ಕಲುಷೇಣ ಅಂತರಾತ್ಮನ, ಮನಸ್ಸಿನಲ್ಲಿ ಕಲುಷ ತುಂಬಿದೆ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಆದರೆ ಕೊಡ್ಲಿಕ್ಕೆ ಎಲ್ಲ ಕೊಟ್ಟುಬಿಟ್ಟಿದ್ದಾರೆ. ನತೇನ ಧರ್ಮಭಾಕ್ ಸಸ್ಯಾತ್, ಸರ್ವಸ್ವ ದಾನ ಮಾಡಿದ್ರು 5 ಪೈಸೆ ಲಾಭ ಪುಣ್ಯ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಅವನು ಕೊಡ್ಲಿಕ್ಕೆ ಮನಸ್ಸಿಲ್ಲದ ಮನಸ್ಸಲ್ಲೂ ಕೊಟ್ಟದ್ದು. ಆದ್ದರಿಂದ ಯಾವುದೇ ಧರ್ಮ ಅನ್ನತಕ್ಕಂಥದ್ದು ಹೊರಗಿನ ಕ್ರಿಯೆಯಿಂದ ತೀರ್ಮಾನ ಮಾಡಬೇಡ. ಮತ್ತೆ ಭಾವ ಏವ ಅತ್ರ ಕಾರಣಂ, ಅವನ ಭಾವನೆ ಏನು ಅದು ಮುಖ್ಯ. ನೀವು 10 ಪೈಸೆ ಬೇಕಾದರೆ ಕೊಡಿ, ಶುದ್ಧ ಮನಸ್ಸಿನಿಂದ ಕೊಟ್ಟು ಸಂತೋಷವಾಗಿ ಕೊಡಬೇಕು. ಮತ್ತೆ ಅದು ನಮಗೆ ಉಪಯೋಗ ಬೀಳುವಂತಹದ್ದಾಗಿರ್ಬೇಕು. ನಮಗೆ ಬೇಡವಾದ್ದು ಇಲ್ಲಿ ಮನೆಯಲ್ಲಿ ಇಡ್ಲಿ ಜಾಗ ಇಲ್ಲ ಮಾರಾದ್ರೆ, ಕರಿಯಾರ ಒಂದು ವಿಧಾನ ಕೊಟ್ಟುಬಿಟ್ಟದ್ದು ಏನು ಉಪಯೋಗ, ಅವರಿಗೆ ಅವರಿಗೂ ಮನೆಯಲ್ಲಿ ಜಾಗ ಇಲ್ಲ. ನಮಗೆ ಬೇಡವಾದ್ದನ್ನ ಇನ್ನೊಬ್ಬರಿಗೆ ಕೊಡುವುದಲ್ಲ. ಆಮೇಲೆ ಕೊಡುವಾಗ ಅಯ್ಯೋ ಕೊಡಬೇಕಲ್ಲ ಅಂತ ಸಂಕಟ ಪಟ್ಟು ಕೊಡುವುದಲ್ಲ, ಸಂತೋಷವಾಗಿ ಕೊಡುದು. ಭಾವ ಏವ ಬರೇ ದಾನ ಒಂದರಲ್ಲಿ ಅಲ್ಲ ಇದು. ಈಗ ನಮ್ಮಲ್ಲಿ ಸ್ನಾನ ಮಾಡ್ತೇವೆ, ನಾವು ಸ್ನಾನ ಮಾಡಿ ಯಾಕೆ ಶುದ್ಧ ಆಗಬೇಕು ಅಂತ, ಸ್ನಾತಃ ಪರಿಶುದ್ಧ ಅಂತ ಹೇಳ್ತಾರೆ. ಸ್ನಾನ ಮಾಡಿ ಪರಿಶುದ್ಧನಾಗಿ ಜಪ ಪೂಜೆ ಮಾಡುವಂತ. ಕೆಲವರಿಗೆ ಏನು ಗೊತ್ತುಂಟ, ಸ್ನಾನ ಮಾಡಿದ್ಮೇಲೆ ಕೂಡ ಸ್ನಾನ ಮಾಡಿದ ಸಮಯತೋ ಇಲ್ಲೋ, ಮೈಲಿಗೆ ಆ ಹೋಯ್ತೋ ಇಲ್ಲೋ, ಪ್ರಾಯ ನಾನು ಮಡಿ ಆಗಲಿಲ್ಲ ಮೈಲಿಗೆ, ಯಾಕೆಂದರೆ ಆ ಬಾವಿಯ ರಾಟೆಯಲ್ಲಿ ಒಂದು ನೂಲಿತ್ತು, ಆ ಹಗ್ಗದಲ್ಲಿ ಒಂದು ನೂಲಿತ್ತು, ಆಮೇಲೆ ಎಂಥದ್ದು ಗೊತ್ತು, ನಾನು ನಡೆಯುವಾಗ ಇಲ್ಲಿ ಅಂತೂ ಒಂದು ಮೈಲಿಗೆ ಒಂದು ಖಾಲಿ ತಾಗಿದ ಹಾಗಾಯಿತು. ಇಡೀ ದಿವಸ ಅವನ ತಲೆಯೊಳಗೆ ಮೈಲಿಗೆ ತುಂಬಿರೋದು. ನೀವು ಎಷ್ಟು ಕೊಡಬಾನ ನೀರು ಹಾಕಿ ಅವನ ಮೈಲಿಗೆ, ಯಾಕೆಂದ್ರೆ ತಲೆಯೊಳಗೆ ತುಂಬಿದ ಮೈಲಿಗೆ, ಅವನ ತಲೆಯಲ್ಲಿ ಯೋಚನೆ ಮೈಲಿಗೆ ಆಯ್ತೋ ಏನೋ, ಮೈಲಿಗೆ ಆಯ್ತೋ ಏನೋ, ಮಡಿ ಆಯ್ತೋ ಏನೋ ಅಂತ ಯಾವತ್ತೂ ಬರೋದಿಲ್ಲ ತಲೆಯೊಳಗೆ. ಸೊ ತಲೆಯೊಳಗೆ ಯಾರನಿಗೆ ಮೈಲಿಗೆ ತುಂಬಿದೆಯೋ ಅವನು ಎಷ್ಟು ನೀರು ಹೊಯ್ಕೊಂಡ್ರು ಮಡಿ ಆಗೋಲ್ಲ, ಯಾಕೆಂದರೆ ತಲೆಯೊಳಗಿರೋದು ಮೈಲಿಗೆ. ಒಂದು ಕ್ಷಣವೂ ಮಡಿಯ ಯೋಚನೆ ಬರಲಿಲ್ಲ ತಲೆಯೊಳಗೆ, ಮೈಲಿಗೆ ಆಯ್ತೇನೋ, ಮೈಲಿಗೆ ಆಯ್ತೇನೋ, ಮೈಲಿಗೆ ಆಯ್ತೇನೋ. ಹಾಗಾಗಿ ಅವ್ರು ಹೇಳಿದ್ರು,
ನೀನು ಮಡಿಯಾಗಬೇಕಾದ್ರೆ ಮೊದಲು ನಿನ್ನ ತಲೆ ಮಡಿಯಾಗಬೇಕು. ತಲೆ ಒಳಗೆ ಕೂತಿರುವ ಮೈಲಿಗೆ ಭ್ರಮೆ ಹೋಗಬೇಕು. ಮೈಲಿಗೆ ಆ ತಲೆ ಒಳಗೆ ಬರೇ ಮೈಲಿಗೆ ತುಂಬಿದೆ. ಅದರಿಂದ ಭಾವ ಏವ ಅತ್ರ ಕಾರಣ. ಯಾವುದು ಶುದ್ಧ ಯಾವುದು ಅಶುದ್ಧ ಅನ್ನುವುದಕ್ಕೆ ಮೊದಲು ಮನಃಶುದ್ಧಿ. ಹಾಗೆ ದಾನ ಸಂತೋಷವಾಗಿ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡಿದರೆ ದಾನ. ಮನಸ್ಸಿನಲ್ಲಿ ಸಂಕಟ, ಅಯ್ಯೋ ಕೊಡಬೇಕಲ್ಲ, ಮತ್ತೇನು ಮಾಡೋದು, ಕೊಡಬೇಕು ಅಂತ ಹೇಳಿದರು ಪುರೋಹಿತರು, ಉಪಾಯ ಇಲ್ಲ, ಕೊಡು. ಒಂದು ವೇಳೆ ಆ ದಾನದಿಂದ ಪುಣ್ಯ ಬಂದರೆ ಯಾರಿಗೆ ಬರುತ್ತೆ ಗೊತ್ತೋ? ಪುರೋಹಿತರಿಗೆ ಬರುತ್ತೆ. ಕೊಡುವಂತ ಒತ್ತಾಯ ಮಾಡಿದವರಿಗೆ. ಇವರಿಗೆ ಸಂಕಟ ಪಟ್ಟು ಕೊಟ್ಟದ್ದು, ಇವರಿಗೇನು ಫಲ ಸಿಗೋಲ್ಲ. ಹಾಗಾಗಿ ಯಾವುದೇ ಕರ್ಮ ಅದು ಫಲ ಕೊಡುವುದು ನಮ್ಮ ಮೆಂಟಲ್ ಇನ್ವಾಲ್ವ್ಮೆಂಟ್ನಿಂದ, ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ ಪುಣ್ಯ ಕರ್ಮದಿಂದ, ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ ದಾನದಿಂದ ಯಾವ ಪುಣ್ಯವೂ ಇಲ್ಲ, ಯಾವ ಧರ್ಮವೂ. ನತೇನ ಧರ್ಮ ಭಾಗ ಸಸ್ಯಾತ್ ಭಾವ ಏವಾತ್ರ ಕಾರಣ. ಇದನ್ನ ನಮ್ಮ ಅನೇಕ ಮಂದಿ ಇದನ್ನು ಅರ್ಥ ಮಾಡಿಕೊಳ್ಳದೆ ಧರ್ಮಾಚರಣೆ ಮಾಡ್ತಾರೆ. ಇವತ್ತಿನ ಧರ್ಮಾಚರಣೆಯಲ್ಲಿ ದೊಡ್ಡ ದೋಷ ಏನು ಅಂತಂದ್ರೆ ಮೆಂಟಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಫಿಸಿಕಲ್ ಆಗಿ ಮಾತ್ರ, ಮಾನಸಿಕವಾಗಿ ಅದರ ಬಗ್ಗೆ ಏನೂ ಇಲ್ಲ. ಅದನ್ನ ಯಾವುದು ಮನಸ್ಸಿನಲ್ಲಿ ಭಾವಪೂರ್ಣವಾಗಿ ಪ್ರೀತಿಯಿಂದ ಮನಃಪೂರ್ವಕವಾಗಿ ಮಾಡಿದೆವೋ ಅದು ಮಾತ್ರ ನಮ್ಮ ಪಾಲಿಗೆ ದಕ್ಕುತ್ತೆ. ಯಾವುದನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದೆವೋ ಅದು ನಮ್ಮ ಪಾಲಿಗೆ ದಕ್ಕುವುದಿಲ್ಲ. ಭಾವ ಏವ ಅತ್ರ ಕಾರಣ. ಇದು ಎಲ್ಲಕ್ಕೂ ಅನ್ವಯ. ಬರೇ ದಾನ ಅಂತಲ್ಲ, ಸ್ನಾನ ಅಂತಲ್ಲ, ದೇವರ ಪೂಜೆ ಅಥವಾ ಮನೆಯಲ್ಲಿ ಒಂದು ಹೋಮ ಮಾಡಿಸೋದು. ಹೋಮ ಮಾಡಿಸುವಾಗ ಸುಮ್ಮನೆ ಮಾಡಿದ್ರೆ ಆ ಪುರೋಹಿತರಿಗೆ ಒಂದಿಷ್ಟು ದಕ್ಷಿಣೆ ಕೊಡಬೇಕು, ದುಡ್ಡು ಎಷ್ಟು ಏನು ಮಾಡೋದು, ಆಗ ಮಾಡಬೇಕಂತೆ. ನಮ್ಮ ಮನೆಯವರೆಲ್ಲ ಹಠ ಮಾಡಿದ್ರೆ ಅದಕ್ಕೆ ಮಾಡಿಸಿದೆ. ಈಗ 5 ಪೈಸೆ ಲಾಭ ಇಲ್ಲ, ಯಾಕೆಂದ್ರೆ ಮಾಡಿಸ್ತಾನೆ ಅವ್ರು ಹೇಳೋದು ಸುಮ್ಮನೆ ದುಡ್ಡು ಎಷ್ಟು, ನನಗೆ ನಂಬಿಕೆ ಇಲ್ಲ, ಸುಮ್ಮನೆ ಮಾಡಬೇಕಂತೆ, ನಾನು ಏನು ಮಾಡಿಕೊಳ್ಳಿ ಅಂತ ಹೇಳಿ ಈ ಥರ ಭಾವನೆಯಿಂದ ಮಾಡಿದರೆ ನಾವು ಮಾಡಿದ ಹೋಮ ಹವನ ಆರಾಧನೆ ಪೂಜೆ, ದೇವರ ಪೂಜೆ ಮಾಡ್ತಾ ದೇವರಿದ್ದಾರೆ ಎಲ್ಲೋ ಗೊತ್ತಿಲ್ಲ, ಸುಮ್ಮನೆ ಒಂದು ಪೂಜೆ ಮಾಡೋದಿಲ್ಲ, ಈಗ ತಿಳ್ಕೊಂಡೆ ಪೂಜೆ ಮಾಡಿದರೆ ಏನೋ ಉಪಯೋಗ ಇಲ್ಲ ಪೂಜೆಯಿಂದ. ಅದರಿಂದ ಯಾವುದೇ ಕ್ರಿಯೆ, ದೇವರ ಪೂಜೆ ಇರಬಹುದು, ಹೋಮ ಹವನ ಇರಬಹುದು, ಪುಣ್ಯಕರ್ಮ ಇರಬಹುದು, ಆರಾಧನೆ. ಒಬ್ಬ ಹಸಿದು ಬಂದ, ಅವನಿಗೆ ಮನಃಪೂರ್ವಕವಾಗಿ ಹಾಕ್ಬೋದಲ್ವಾ, ಪಾಪ ಚೆನ್ನಾಗಿ ಊಟ ಮಾಡಲಿ ಅಂತ. ಯಾರ ಬಂದ ಗತಿ ಇರೋದು, ಸತ್ತೋದ್ರೆ ಎತ್ತಲಾಗಿಂದ ಒಂದಿಷ್ಟು ಅನ್ನ ಹಾಕಿ ಕಳಿಸಿದೆ, ಏನು ಉಪಯೋಗ, ಅಷ್ಟು ಹೇಳಿ ಕೊಟ್ಟು ಯಾಕೆ ಹಾಕ, ಅವನು ಇವನು ಹಾಕದಿದ್ರೆ ಅವನೇ ಸಾಯ್ತಿದ್ದಲ್ವ, ಸತ್ತೋಗಿ ಎತ್ತಲಾಗಿಂತ ಒಂದಿಷ್ಟು ಹಾಕಿ ಕಳಿಸಿ ಎತ್ತಲಾಗಿ ದರಿದ್ರ ಬಂದು ಸಾಯ್ತದ ಮನೆಯಲ್ಲಿ ಬಂದು ಉಬ್ಬದ್ರ ಕಡೆ ಸತ್ತೋಗ್ರಿ ಅಂತ ಅನ್ನ ಹಾಕಿ ಪುಣ್ಯ ಕಳ್ಕೊಳ್ಳೋದಿದ್ರು. ಸಂತೋಷವಾಗಿ ಹಾಕಿಬಿಟ್ರೆ ಅವನಿಗೂ ಹೊಟ್ಟೆ ತುಂಬಿತ್ತು, ಅವನಿಗೂ ಸಂತೋಷ ಆಯಿತು, ನಮಗೂ ಪುಣ್ಯ ಇವತ್ತು ಇಲ್ಲ. ಅವು ಪುಣ್ಯ ಕಾರ್ಯ ಮಾಡಿ ಕೆಟ್ಟ ಶಬ್ದ ಹೇಳಿ ಅವ್ರು ಎಲ್ಲ ಈ ಬೇಡುವೊಳಗೊಂದು ಸಾರಿತ ಆಯ್ತು ಅವಾಗ ಹಳ ಹೋಗ್ರಿ ಅಂತ ಒಂದಿಷ್ಟು ಅನ್ನ ಹಾಕಿ ಕಳಿಸ್ಬಿಟ್ಟು ಹೇಳಿಬಿಟ್ರೆ ಅನ್ನದಾನ ಮಾಡಿದ ಫಲ ಹೋಯ್ತು. ಅದೇ ಹೇಳಿದವರು, ಕೊಡುವುದರ ಹಿಂದೆ ಇರತಕ್ಕ ಮನಃಪೂರ್ವಕವಾದ ಭಾವನೆ ಉಂಟಲ್ಲ, ಅದೇ ಫಲ ಕೊಡುವಂಥದ್ದು ಹೊರತು ಮಾಡುವ ಕ್ರಿಯೆ ಅಲ್ಲ. ನತೇನ ಫಲಭಾಗ ಧರ್ಮ ಭಾಗ ಸಸ್ಯಾತ್ ಭಾವ ಏವ ಅತ್ರ ಕಾರಣಂ. ಆಮೇಲೆ ಮತ್ತೂ ಒಂದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಹೇಳ್ತಾರೆ, ನಮ್ಮ ಜನ ತುಂಬ ದುಡ್ಡು ಖರ್ಚು ಮಾಡಿ ಪುಣ್ಯ ಕಾರ್ಯ ಮಾಡ್ತಾರೆ, ಇಲ್ಲ ಅಂತಲ್ಲ, ಧಾರ್ಮಿಕರು ಒಂದು ಯಜ್ಞಯಾಗ, ಒಂದು ಆ ಸಮಾರಾಧನೆ, ಒಂದು ದೇವರ ಪೂಜೆ, ಒಂದು ಉತ್ಸವ, ಏನೇನೋ ಮಾಡ್ತೇವೆ. ಅದಕ್ಕೆ ಒಬ್ಬ ಮನುಷ್ಯ ಒಂದು ಜೀವನದ 10,000, 50,000, 1,00,000, 2,00,000, 10,00,000 ಧರ್ಮ ಕಾರ್ಯಕ್ಕೋಸ್ಕರ ಖರ್ಚು ಮಾಡ್ತಾರೆ, ಇಲ್ಲ ಅಂತಲ್ಲ, ಅವ್ರು ಮಾಡೋರು ಇದ್ದಾರೆ, ನಮ್ಮ ಕಣ್ಣು ಮುಂದೆ ನೋಡ್ತೇವೆ ನಾವು. ಆದರೆ ವಾಯುಗುಣ ಹೇಳ್ತದೆ, ಪರಿಶ್ರಮಸ್ತು ಯಜ್ಞಾನ ಮರ್ಥೇನ ಅತಿ ವ್ಯಯನ ಚಂದ್. ಯಜ್ಞ ಯಾಗ ಮಾಡ್ತಾರೆ, ಈ ಕೆಲವರು ನಾಗಮಂಡಲ ಮಾಡಿಸೋದುಂಟು, ಬೊಂಬಾಯಿಯವರು ನಾಗಮಂಡಲ ಆದರೆ ಅದಕ್ಕೆ 10,00,000 ರೂಪಾಯಿ ಹುಡಿ ಹಾರಿಸಿಬಿಡ್ತಾರೆ. ನಾಗಮಂಡಲಕ್ಕೆ 2,000 ರೂಪಾಯಿ ಸಾಕು, ಆದರೆ ಬೊಂಬಾಯಿ ಸಾವುಕಾರ ನೋಡಿ, ಕಮ್ಮಿ ಅಂದರೆ 10,00,000 ರೂಪಾಯಿ ಖರ್ಚಾಗಬೇಕು. ಇಡೀ ಊರಿಗೆ ಟ್ಯೂಬ್ ಲೈಟ್ ಹಾಕಿದ್ದೇನು, ನಾಗನಿಗೆ ಅಲ್ಲಿ ಬರಲಿಕ್ಕೆ ಜಾಗ ಇಲ್ಲ, ಇದ್ದ ಮರ ಎಲ್ಲ ಕಡಿದು ಒಳ್ಳೆ ಕಾಂಕ್ರೀಟ್ನ ಗುಡಿ ಮಾಡಿದ್ದೇನು, ನಾಗನನ್ನು ಒದ್ದೋಡಿಸಿಬಿಟ್ಟು ನಮ್ಮ ನಾಗಿಬಿಡಿದೆ, ಅದಕ್ಕೆ 10,00,000 ರೂಪಾಯಿ ಖರ್ಚು ಮಾಡ್ತೇವೆ. ಅದು ಕಾಂಕ್ರೀಟ್ನ ಕಟ್ಟಡ, ನಾಗರಿಗೆಯವರ ಗುಡಿ, ಅವರು ಕಟ್ಟಡದಲ್ಲಿ ಬಂದು ಕೂತು ಗೊತ್ತಿಲ್ಲ ನಾಗರಿಗೆ, ಅವನಿಗೆ ಹುಟ್ಟಬೇಕು ಮರ ಬೇಕು, ಅದನ್ನೆಲ್ಲ ಕಡಿದು ಕ್ಲೀನ್ ಮಾಡಿ ಅದೆಲ್ಲ, ಇದು ನಮ್ಮ ಕತೆ. ಅದಕ್ಕೆ ಹೇಳ್ತಾರೆ,
ಇಂಥ ಪುಣ್ಯಕರ್ಮಗಳು ಅಂತ ಯಜ್ಞಯಾಗಗಳು ಹೋಮ ಹವನಗಳು ಬೇಕಾದಷ್ಟು ಮಾಡ್ತಾರೆ. ಪರಿಶ್ರಮಸ್ತು ಯಜ್ಞಾನಾಮ್ ಅರ್ಥೇರ್, ಅದು ಅರ್ಥಾರಾಮ್ ಅತಿವ್ಯಯನ ಚಾರ್. ನೀವು ಯಜ್ಞ ಮಾಡೋದು ಅಂದರೆ ಅದೊಂಥರ ಒದ್ದಾಟ ಅಲ್ವಾ? ಎಷ್ಟು ದುಡ್ಡು ಖರ್ಚು, ಲಕ್ಷಾಂತರ ರೂಪಾಯಿಗೆ ಬಿತ್ತಿದ್ವಿ ಒಮ್ಮೊಮ್ಮೆ ಕೆಲವು ದೊಡ್ಡ ದೊಡ್ಡ ಯಜ್ಞ ಆದರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಕೊಟ್ಟು. ಅವ್ರು ಹೇಳುದು ಅಷ್ಟು ಖರ್ಚು ಮಾಡಿದ್ದಕ್ಕೆ ತಕ್ಕ ಫಲ ಉಂಟೋ? ಯಜ್ಞಯಾಗ ನಿಷ್ಫಲ ಅಂತಲ್ಲ, ಅವರದು ಭೂಯೋ ಮೃತ್ಯು ಅಸಂಯಾತಿ. ಯಜ್ಞಯಾಗ ಮಾಡಿದ, ಇಡೀ ಜೀವನ ಯಜ್ಞ ಮಾಡಿದ, ಮತ್ತೆ ಪುನಃ ಏನಾಯ್ತು? ಒಂದಿನ ಸತ್ತ. ಇವನು ಸಾವಿನಿಂದ ಪರಾಗುವಂತಹ ಅಮೃತತ್ವ ಸಿಗುತ್ತಾ ಯಾವುದೇ ಕರ್ಮಾನುಷ್ಠಾನದಿಂದ? ಇಲ್ಲ. ಅದರಿಂದ ಹೇಳ್ತಾರೆ ಭೂಯೋ ಮೃತ್ಯು ಅಸಂಯಾತಿ. ಯಜ್ಞ ಮಾಡೋದು ಸಾಯೋದು, ಪುನಃ ಹುಟ್ಟೋದು ಯಜ್ಞ ಮಾಡೋದು ಪುನಃ ಸಾಯೋದು, ಪುನಃ ಹುಟ್ಟೋದು ಯಜ್ಞ ಮಾಡೋದು ಪುನಃ ಸಾಯೋದು. ಇದು ಸಾಯಲಿಕ್ಕೋಸ್ಕರವೇ. ನಾನು ಚಿಕ್ಕವನಿದ್ದಾಗ ಒಂದು ಕವನ ಬರೆದಿದ್ದೆ, ಬರೆದು ಬರೆದು ಕೊನೆಗೆ ಸಾಯಬೇಕು, ಮತ್ತೇಕೆ ಬರೆಯಬೇಕು? ಕವನ ಬರೆದು ಕವಿಯಾದ್ರೂ ಸಾಯಬೇಕು, ಅಮೃತತ್ವ ಬರುತ್ತೆ. ಬರೆದು ಬರೆದು ಸಾಯಬೇಕು, ಮತ್ತೇಕೆ ಬರೆಯಬೇಕು ಅಂತ. ಹಾಗೆ ಇವ್ರು ಹೇಳ್ತಾರೆ ಯಜ್ಞ ಮಾಡೋದು ಸಾಯೋದು, ಪುನಃ ಸ್ವರ್ಗಕ್ಕೆ ಹೋಗೋದು ಬರೋದು, ಪುನಃ ಯಜ್ಞ ಮಾಡೋದು ಸಾಯೋದು, ಪುನಃ ಬರೋದು ಯಜ್ಞ ಮಾಡೋದು. ಭೂಯೋ ಮೃತ್ಯು ಸಂವ್ಯಾತಿ ತಸ್ಮಾನ್ ಮೋಕ್ಷ ಪರಂ ಸುಖಂ. ಆದ್ರಿಂದ ನಿಜವಾಗಿ ನೀನು ಕರ್ಮದ ಬೆನ್ನು ಹತ್ತುವುದಕ್ಕಿಂತ ಜ್ಞಾನದ ಬೆನ್ನು ಹತ್ತಿ ಜ್ಞಾನದ ಸಾಧನೆ ಮಾಡಿ ಮೋಕ್ಷದ ದಾರಿ ನೋಡಯ್ಯ. ಅದಕ್ಕೆ ದುಡ್ಡಿನ ಕಾಸಿನ ಖರ್ಚು ಇಲ್ಲ. ಜ್ಞಾನಕ್ಕೆ ಏನು ಅಂಗಡಿಯಲ್ಲಿ ಸಿಗುವುದಿಲ್ಲ ದುಡ್ಡು. ಎಷ್ಟು ರೂಪಾಯಿ ಹೋಮ ಅಂದ್ರೆ ಆಗಲ್ಲ, ಯಜ್ಞ ಯಾಗ ಅಂದ್ರೆ ಆಗಲ್ಲ. ಅದಕ್ಕೆ ತುಪ್ಪ ಬೇಕು, ಹವಿದ ಸಂವಿಧೆ ಬೇಕು, ಅದು ಬೇಕು, ಋತ್ವಿಜರು ಬೇಕು, ಈ ಸಾಮಾನುಗಳು ಬೇಕು. ಸರಿ, ಅದಕ್ಕೆ ಲಿಸ್ಟ್ ಬರ್ತದೆ, ಅಂಗಡಿಯಿಂದ ತರಬೇಕು. ಆದರೆ ಭಗವಂತನನ್ನು ಜ್ಞಾನದ ಮೂಲಕ ಉಪಾಸನೆ ಮಾಡುವುದಕ್ಕೆ 5 ಪೈಸೆ ಖರ್ಚಿಲ್ಲ. ತಿಳ್ಕೊಳ್ಳಿಕ್ಕೆ ಜ್ಞಾನ ಎಲ್ಲಿ ಸಿಕ್ಕಿದೋ ಅದನ್ನು ಸಂಗ್ರಹ ಮಾಡಿದೆವು, ಯಾರು ಹೇಳಿದ್ರು ಕೇಳಿದೆವು, ಏನು ಒಳ್ಳೆ ಪುಸ್ತಕ ಸಿಕ್ಕಿತು ಓದಿಕೊಂಡು, ಜ್ಞಾನ ಬಂತ, ಆ ಜ್ಞಾನದಿಂದ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ತೊಡಗಿದೆವು. ಇದಕ್ಕೆ ಏನು 5 ಪೈಸೆ ಖರ್ಚಿಲ್ಲ. ಆದರೆ ಜೀವನದ ಅತ್ಯಂತ ಸಾರ್ಥಕವಾದ ಪುಣ್ಯ ಕಾರ್ಯ ಅಂದರೆ ಇದು ಅಂತ ಹೇಳಿದ್ರು. ಯಜ್ಞಯಾಗಗಳನ್ನು ಮಾಡುವುದಕ್ಕಿಂತಲೂ ಮಾನಸಿಕವಾಗಿ ನಿರಂತರ ಚಿಂತನೆ ಜ್ಞಾನ ಮಾರ್ಗದಲ್ಲಿ ಉಂಟಲ್ಲ, ಯಾಕೆಂದ್ರೆ ಅದು ನಮ್ಮನ್ನು ಮೋಕ್ಷದ ತಗೊಂಡೊಯ್ಯುವಂತ. ತಸ್ಮಾನ್ ಮೋಕ್ಷ ಪರಂ ಸುಖಂ. ಇವೆಲ್ಲ ಭೂಯೋ ಮೃತ್ಯು ಶಮ್ಯಾತಿ. ನೀವು ಎಷ್ಟು ಯಜ್ಞಯಾಗ ಮಾಡಿದ್ರೂ ನಮ್ಮನ್ನು ಮತ್ತೆ ಸಾವಿನ ಕಡೆಗೆ ತಳ್ಳುವವು. ಒಂದಿನ ಸಾಯಬೇಕು, ಮತ್ತೆ ಪುನಃ ಹುಟ್ಟಬೇಕು, ಪುನಃ ಸಾಯುವ. ಈ ಹುಟ್ಟು ಸಾವುಗಳಿಂದ ಪಾರು ಮಾಡುವುದಕ್ಕೆ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಪುಣ್ಯಕರ್ಮ ಮಾಡಿದರೂ ಬರೋಲ್ಲ. ದುಡ್ಡಿನಿಂದ ಮತ್ತೆ ಸಾಯೋದು ಹುಟ್ಟೋದೆ, ಆದರೆ ಜ್ಞಾನದ ಮೂಲಕ ಮತ್ತೆ ಸಾಯದಂಥ ಅಮೃತತ್ವವನ್ನು ಪಡೆಯಬಹುದು, ಭಗವಂತನನ್ನು ಸೇರಬಹುದು. ಹೌದಾ? ಹಾಗಾದರೆ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು? ಬಹಳ ಸುಂದರವಾದಂಥ ಭಗವಂತನನ್ನು ಚಿಂತನೆ ಆಗಬೇಕು. ಅದಕ್ಕೆ ಹೇಳ್ತಾರೆ ನಾಸ್ಯಾಸ್ತ್ಯ ಬುದ್ಧಂ ನಚ ಬುದ್ಧಿರಸ್ಯಾದ. ದೇವರು ಅಂದ್ರೆ ಯಾರು ಗೊತ್ತಂದ್ರೆ, ಯಾರೇ ಬುದ್ಧಿ ಇಲ್ಲವೋ ಅವರಿಗೆ ದೇವರು ಅಂತ ಹೆಸರು. ಅಂದರೆ ಇದು ಒಳ್ಳೆ ಕಥೆ ಆಯ್ತಲ್ವ? ದೇವರನ್ನು ಬುದ್ಧಿ ಇಲ್ಲದ ಉಪಾಸನೆ ಮಾಡಿದ್ರೆ ಏನಾದಿದ್ರಿ? ನಾಸ್ಯಾಸ್ತ್ಯ ಬುದ್ಧಂ ನಚ ಬುದ್ಧಿರಸ್ಯ ಸವೇದ ಸರ್ವಂ ನಚ ವೇದ ವೈದ್ಯ. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂದ್ರೆ ಏನ? ನಾಸ್ಯಾಸ್ತಿ ಅಬುದ್ಧಂ, ಅವನಿಗೆ ಗೊತ್ತಿಲ್ಲದ ಸಂಗತಿ ಇಲ್ಲ, ಆದರೆ ಅವನಿಗೆ ಬುದ್ಧಿ ಇಲ್ಲ. ಅಂದರೆ ನಮಗೆ ಒಂದು ವಿಷಯ ಗೊತ್ತಾಗಬೇಕಾಗಿದ್ದರೆ ನಮಗೆ ಮನಸ್ಸು ಬುದ್ಧಿ ಅಂತ ಇಂದ್ರಿಯಗಳು ಬೇಕು. ಬುದ್ಧಿ ಅಂದರೆ ಇಂಟೆಲೆಕ್ಟ್ ಅಂತ ಹೇಳ್ತೇವಲ್ಲ, ಆ ಆರ್ಗನ್ಸ್ ನಮಗೆ, ಆ ಮೆದುಳು, ಮೆದುಳಿನಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಸೆನ್ಸೇಷನ್ ಸೆಂಟರ್ಸು ಅದೆಲ್ಲ ವ್ಯವಸ್ಥೆ ಇದೆ. ಅದರ ಅದು ಬುದ್ಧಿಯಿಂದ ಅದನ್ನು ಹೇಳೋದು. ಒಳಗಿನಿಂದ ಆ ಫಂಕ್ಷನಿಂಗ್ ಸೆಂಟರ್ಸ್ ಉಂಟಲ್ಲ, ಅದು ಮೈಂಡು, ಇಂಟೆಲೆಕ್ಟು, ಆಮೇಲೆ ಇದೆಲ್ಲ ಒಳಗಿನ ಚಿತ್ತ, ಚೇತನ, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಒಳಗಿನಿಂದ ಇವೆ. ಅವು ಫಂಕ್ಷನ್ ಮಾಡಿದಾಗ ನಮಗೆ ವಿಷಯ ಜ್ಞಾನ ಆಗುತ್ತೆ. ಹಾಗೆ ನಮ್ಮ ಹಾಗೆ ದೇವರಿಗೆ ಒಳಗಿನ ಮೆದುಳು ಅದೆಲ್ಲ ಕೆಲಸ ಮಾಡಿದ, ಇಲ್ಲದಿದ್ರೆ ಇವತ್ತೇನೋ ನನ್ನ ಮೆದುಳೇ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ದೇವರು ಯಾವತ್ತಾದರೂ. ಮೆದುಳಿನ ಮೂಲಕ ವಿಷಯನ ಗ್ರಹಣ ಮಾಡಿ ಯೋಚನೆ ಮಾಡುವುದಲ್ಲ, ಮತ್ತೆ ಅವನು ಸ್ವಯಂ ಜ್ಞಾನ ಸ್ವರೂಪ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ನೋಡಿ, ನಾಸ್ಯಾಸ್ತಿ ಅಬುದ್ಧಂ, ಅವನಿಗೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಇಲ್ಲ, ಆದರೆ ಅವನಿಗೆ ಬುದ್ಧಿ ಇಲ್ಲ.
ಅಂದ್ರೆ ಬುದ್ಧಿ ಅಂದ್ರೆ ಇಂದ್ರಿಯ, ಒಂದು ನಮ್ಮ ಹಾಗೆ ಮನಸ್ಸು ಅಂತ ಒಂದು ಇಂದ್ರಿಯ. ಆ ಕಂಪ್ಯೂಟರ್ ಮೂಲಕ ರಿಸೀವ್ ಮಾಡಿ ಅದನ್ನು ಯೋಚನೆ ಮಾಡಿ ತಿಳ್ಕೊಳ್ಳೋದಲ್ಲ, ಮತ್ತೆ ಜ್ಞಾನ ಸ್ವರೂಪ ನಾಸ್ಯಾಸ್ತಿ ಅಬುದ್ಧಂ ನಚ ಬುದ್ಧಿರಸ್ಯ ಆಮೇಲೆ ಸವೇದ ಸರ್ವಂ. ಅದಕ್ಕೆ ಅವನಿಗೆ ಎಲ್ಲ ಗೊತ್ತಿದೆ, ಆದರೆ ಅವನನ್ನು ಗೊತ್ತಿದ್ದವರು ಯಾರೂ ಇಲ್ಲ. ಯಾಕೆಂದ್ರೆ ಏನು ಯಾರು ಹೇಳಬೇಕಪ್ಪ ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮ್ಮ ತಿಳಿದು ಏಕಮಾತ್ರ ಸೋರ್ಸ್ ಅಂದ್ರೆ ವೇದ. ಪೂರಾ ವೇದ ಓದಿದ್ರು ನೀವು ದೇವರ ಬಗ್ಗೆ ಪೂರಾ ಗೊತ್ತಾಗೋದಿಲ್ಲ, ಯಾಕಂದ್ರೆ ವೇದಗಳಿಗೆ ಭಗವಂತನ ಪೂರ ತಿಳಿಸ್ಬೇಕಾಗಲಿಲ್ಲ. ವೇದದಿಂದಲೂ ಅತೀತನಾಗಿರ್ತಕ್ಕವ, ಆದರೆ ಅವನೇ ತಿಳಿಯದ್ದೇನೂ ಇಲ್ಲ, ಅವನನ್ನು ತಿಳಿದವರು ಯಾರೂ ಇಲ್ಲ. ಸವೇದ ಸರ್ವಂ ನಚ ವೇದ ವೇದ್ಯ. ಎಂಥವನವನು, ತಮಾಹುರಗ್ರ್ಯಂ ಪುರುಷಂ ಮಹಾಂತಂ ಸಚೇತನಂ ಸರ್ವಗತಂ ಸುಸೂಕ್ಷ್ಮಂ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ. ನೋಡಿ ಬಾರ ತಮಾಷೆ. ಅವನು ಪುರುಷ, ಪುರುಷ ಶಬ್ದ ವಾಚ್ಯ. ಪುರುಷರು ಅಂದ್ರೆ ದೇಹದ ಒಳಗಿರತಕ್ಕವರು, ದೇಹದ ಒಳಗಿರತಕ್ಕಂಥ ಶಕ್ತಿಗಳಲ್ಲೇ ಶ್ರೇಷ್ಠನಾದವನು ಅಗ್ರೇ ಪುರುಷ ಅಂದರು, ಮಹಾಪುರುಷ. ಯಾಕಂದ್ರೆ ಈ ದೇಹದೊಳಗೆ ತುಂಬಾ ಜನ ಪುರುಷರಿದ್ದಾರೆ, ಒಂದು ನಾವೇ ಪುರುಷ ಅಂದ್ರೆ ದೇಹದ ಪುರದಲ್ಲಿ ಇರುವವ ಅಂತ ಇಷ್ಟ ಅರ್ಥ ಇಟ್ಟುಕೋಣ. ಪುರದಲ್ಲಿ ಇರುವ ಯಾರು, ನಾನೊದ್ದೇನೆ ಈ ದೇಹದೊಳಗೆ, ನನ್ನನ್ನು ನಿಯಂತ್ರಿಸುವುದಕ್ಕೋಸ್ಕರ ನನ್ನ ಇಂದ್ರಿಯಾಭಿಮಾನ ದೇವತೆಗಳಿದ್ದಾರೆ, ಕರ್ಮೇಂದ್ರಿಯಾಭಿಮಾನ ದೇವತೆಗಳಿದ್ದಾರೆ, ಜ್ಞಾನೇಂದ್ರಿಯಾಭಿಮಾನ ದೇವತೆಗಳಿದ್ದಾರೆ, ಪಂಚಭೂತಾಭಿಮಾನ ದೇವತೆಗಳಿದ್ದಾರೆ. ಈ ಒಳಗಿನ ಈ ಪಂಚಭೂತ ನಡೀಬೇಕಲ್ಲ, ಮಣ್ಣು ನೀರು ಬೆಂಕಿ ಗಾಳಿ ಆಗ ಈ ಶರೀರ ಚ ಪಂಚಭೂತಾಭಿಮಾನ ದೇವತೆಗಳಿದ್ದಾರೆ. ಪಂಚ ಶಬ್ದ ಸ್ಪರ್ಶ ರೂಪರಸ ಗಂಧ ಇದರ ಅಭಿಮಾನ ದೇವತೆಗಳಿದ್ದಾರೆ. ಪಂಚ ಜ್ಞಾನೇಂದ್ರಿಯ ಅಭಿಮಾನ ದೇವತೆಗಳಿದ್ದಾರೆ. ಪಂಚ ಪ್ರಾಣಾಭಿಮಾನ ದೇವತೆಗಳಿದ್ದಾರೆ. ಪಂಚ ಉಪಪ್ರಾಣಾಭಿಮಾನ ದೇವತೆಗಳಿದ್ದಾರೆ. ಪಂಚ ತನ್ಮಾತ್ರಗಳ ದೇವತೆಗಳಿದ್ದಾರೆ. ಪಂಚಭೂತಗಳ ದೇವತೆಗಳು, ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ದೇವತೆಗಳು, ಇವರೆಲ್ಲರನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ ಪ್ರಾಣದೇವರಿದ್ದಾರೆ. ಜೀವಕಲಾಭಿಮಾನಿಯಾಗಿ ಬ್ರಹ್ಮವಾಯುಗಳಿದ್ದಾರೆ. ಈ ಇಡೀ ದೇಹದ ಒಂದು ಪ್ರಾಕೃತಿಕವಾದ ಸ್ಥಿತಿ ನಿಯಂತ್ರಣ ಮಾಡೋದಕ್ಕೋಸ್ಕರ ಚಿತ್ ಪ್ರಕೃತಿ ಆನಂದಮಯ ಕೋಶದಲ್ಲಿ ಲಕ್ಷ್ಮಿ ಇದ್ದಾಳೆ. ಇದೆಲ್ಲ ಅಹಂ ಹಿ ಸರ್ವ ಯಜ್ಞಾನ ಭೋಗ್ತಾ ಚ ಪ್ರಭುರೇವ ಚ. ಇಡೀ ಸಮಸ್ತ ದೇಹದ ವ್ಯಾಪಾರವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಭಗವಂತ ಇದ್ದಾನೆ. ಇಷ್ಟು ಜನರು ಪುರುಷರೇ. ಪುರುಷರು ಅಂದ್ರೆ ಪುರದಲ್ಲಿ ದೇಹದಲ್ಲಿ ಇರುವವರು. ಇಷ್ಟು ನಾನು ಈ ದೇಹದೊಳಗಿದ್ದೇನೆ, ನನ್ನ ಇಂದ್ರಿಯಗಳನ್ನ, ನನ್ನ ಪಂಚಭೂತಗಳನ್ನ, ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಗಳನ್ನ, ಪಂಚ ಪ್ರಾಣಗಳನ್ನ, ಪಂಚ ಉಪಪ್ರಾಣಗಳನ್ನ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳನ್ನ ನಿಯಂತ್ರಿಸುವ ದೇವತೆಗಳಿಗೆ, ಅವರನ್ನು ನಿಯಂತ್ರಿಸುವ ಪ್ರಾಣದೇವರು ಬ್ರಹ್ಮವಾಯುಗಳಿಗೆ, ಅವರಿಗೂ ತಾಯಿಯಾದ ಲಕ್ಷ್ಮಿ, ಅವಳು ಪುರದಲ್ಲಿದ್ದಾಳೆ, ಎಲ್ಲವನ್ನು ನಿಯಂತ್ರಿಸ ಭಗವಂತ. ಇಷ್ಟು ಮಂದಿ ಪುರುಷರು. ಆದರೆ ಈ ಪುರುಷರಲ್ಲಿ ಚೀಫ್ ಯಾರಾದರೂ ಒಬ್ಬ ಬೇಕಲ್ಲ. ಅಂದ್ರೆ ಅಗ್ರ್ಯಂ ಪುರುಷಂ ತಮಾಹು, ಈ ದೇಹದೊಳಗೆ ಎಲ್ಲೋ ನಿಯಂತ್ರಿಸುವ ಪರಮಾತ್ಮನೇ ನಿಜವಾದ ಪುರುಷ. ನಾವೆಲ್ಲ ಅನಂತರದ ಪುರುಷರು. ಈ ಅರ್ಥದಲ್ಲಿ ನೋಡಿ, ಇದು ಬಹಳ ಮಹತ್ವದ್ದಿದು. ಈ ಅರ್ಥದಲ್ಲಿ ಪುರುಷ ಅಂದ್ರೆ ದೇಹದ ಒಳಗೆ ಇರತಕ್ಕಂಥ ಶಕ್ತಿ ಅಂತ. ಹಾಗಾಗಿ ಬಹಳ ವಿಚಿತ್ರ ಇದು. ಸಮಸ್ತ ಶಾಸ್ತ್ರದಲ್ಲಿ ಇದನ್ನು ನೀವು ಗಮನಿಸಬಹುದು. ಸಂಸ್ಕೃತದಲ್ಲಿ ಹೆಂಗಸರು ಕೂಡ ಪುರುಷರು. ಪುರುಷ ಶಬ್ದಕ್ಕೆ ಗಂಡಸರು ಅಂತ ನಾವು ಅರ್ಥ ಹೇಳ್ತೇವೆ ಕನ್ನಡದಲ್ಲಿ, ಅದು ತಪ್ಪು. ಯಾಕೆಂದ್ರೆ ದೇಹದೊಳಗಿರತಕ್ಕ ಜೀವ ಅಂದ್ರೆ ಸ್ತ್ರೀ ಜೀವವೂ ಪುರುಷವೇ ದೇಹದೊಳಗೆ ಇರುವಂತಹದ್ದು. ಅದರಿಂದ ಸ್ತ್ರೀಯರು ಕೂಡ ಪುರುಷ ಶಬ್ದ ವಾಚ್ಯ. ಪುರುಷ ಅಂದ್ರೆ ದೇಹದೊಳಗಿರತಕ್ಕ ಜೀವ ಅಂತ ಅರ್ಥ. ಗಂಡಸರು ಅಂತಲ್ಲ, ಪುರುಷ ಅನ್ನೋದಕ್ಕೆ ಈಸ್ ಈಕ್ವಲ್ ಟು ಹ್ಯೂಮನ್ ಬೀಯಿಂಗ್ಸ್ ನಾಟ್ ಮೆನ್. ಗಂಡಸರು ಅಂತ ಯಾರಾದ್ರೂ ಅರ್ಥ ಹೇಳಿದರೆ ಸಂಸ್ಕೃತ ಜ್ಞಾನ ಇಲ್ಲದ ಮಂದಿ ಅಂತ ತೀರ್ಮಾನ ಮಾಡುವನು. ಪುರುಷರು ಅಂದ್ರೆ ಗಂಡಸರು ಅಂದ್ರೆ ಅವರಿಗೆ ಶಿವಕುಮಾಂಸಃ ಪಂಚಜನ ಪುರುಷ 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 ಅಮರಕೋಶ ಮಾತ್ರ ಓದಿದ ಅಮರಕೋಶ ಅಂತ ಸಂಸ್ಕೃತ ವಿದ್ವಾಂಸರು ಅಂತ ತೀರ್ಮಾನ ಮಾಡಬಹುದು. ನಿಜವಾಗಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪುರುಷ ಅಂದ್ರೆ ದೇಹದೊಳಗಿರತಕ್ಕ ಸಾಧಕ ಜೀವ. ಅದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು, ಇದು ಅದನ್ನೇ ಸ್ಪಷ್ಟ ಹೇಳ್ತಾರೆ ನೋಡಿ. ಆದರೆ ದೇಹದ ಒಳಗಿರತಕ್ಕಂತಹ ಶಕ್ತಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಅಂದರೆ ಪರಮಾತ್ಮ. ಆದ್ದರಿಂದ ನಿಜವಾಗಿ ಪುರುಷ ಅಂದರೆ ಪರಮಾತ್ಮ. ಅದರ ನಂತರ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವ ತತ್ವಾಭಿಮಾನಿ ದೇವತೆಗಳು. ಅದರ ನಂತರ ಕೊನೆಗೆ ಅದರ ಒಳಗಿರತಕ್ಕ ಜೀವ. ಇವರೆಲ್ಲರೂ ಪುರುಷರೇ. ಆದರೆ ಇವನು ತಮಾಹೋರ್ ಅಗ್ರಿಯಂ ಪುರುಷಂ, ಅವನು ದೇಹದೊಳಗಿದ್ದಾನೆ ಅದನ್ನೇ ಅವನು ಮಹಾಪುರುಷ ಅಂತ. ಇವರೆಲ್ಲ ಅಲ್ಪ ಪುರುಷರು, ಅವನು ಮಹಾಪುರುಷ. ಇನ್ನೊಂದು ತಮಾಷೆ ಹೇಳ್ತಾರೆ,
ಸಚೇತನ ಈ ಜೀವದ ಜೊತೆಗೆ ಇರುವ ಚೇತನದಿಂದ ಕೂಡಿಕೊಂಡು ಈ ಅಣುವಿಗಿಂತ ಅಣುವಾದ ಜೀವದ ಒಳಗೂ ತುಂಬಿದ್ದಾನೆ, ಹೊರಗೂ ಇದ್ದಾನೆ. ಸಚೇತನ ಸಮಸ್ತ ಜೀವಜಾತದ ಒಳಗೆ ತುಂಬಿ ಜೀವಕ್ಕೂ ಅಂತರ್ಯಾಮಿಯಾಗಿರತಕ್ಕವ. ಆದ್ರಿಂದಲೇ ಅವ್ರು ಹೇಗಿದ್ದಾರೆ ಅಂದರೆ ಸರ್ವಗತಂ ಸುಸೂಕ್ಷ್ಮಂ. ಒಂದು ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನೆ, ಅವನು ಇಲ್ಲದ ಜಾಗ ಇಲ್ಲ. ಆದ್ದರಿಂದಲೇ ಎಲ್ಲಕ್ಕಿಂತ ದೊಡ್ಡದು ಅವನು. ಎಲ್ಲಕ್ಕಿಂತ ದೊಡ್ಡದಾಗಬೇಕಾಗಿದ್ದರೆ ಎಲ್ಲಕ್ಕಿಂತ ಸಣ್ಣದು ಆಗಿರಬೇಕು, ಯಾಕೆಂದರೆ ಅವನು ಎಲ್ಲ ಕಡೆ ಇರುವವನಲ್ಲ. ಎಲ್ಲಕ್ಕಿಂತ ದೊಡ್ಡದು ಎಲ್ಲ ಕಡೆ ಅಂದರೆ ಪರಮಾಣುವಿನ ಒಳಗೂ ಇರಬೇಕಲ್ಲ, ಹಾಗೆ ಪರಮಾಣುವಿನ ಸಣ್ಣದೂ ಆಗಿರಬೇಕಲ್ಲ. ಸೊ ಯಾರು ಎಲ್ಲಕ್ಕಿಂತ ದೊಡ್ಡವನೋ ಅವನು ಆಟೋಮ್ಯಾಟಿಕಲಿ ಲಾಜಿಕಲಿ ಎಲ್ಲಕ್ಕಿಂತ ಸಣ್ಣವನೂ ಆಗಿರಬೇಕು. ಯಾರು ಎಲ್ಲಕ್ಕಿಂತ ಸಣ್ಣವನಲ್ಲವೋ ಅವನು ಎಲ್ಲಕ್ಕಿಂತ ದೊಡ್ಡವನು ಆಗದಾರ. ಅದನ್ನ ಹೇಳ್ತಾರೆ ಸರ್ವಗತಂ, ಎಲ್ಲ ಕಡೆಯೂ ತುಂಬಿರುವ ಎಲ್ಲಕ್ಕಿಂತ ದೊಡ್ಡ ವಸ್ತು. ಆದರೆ ಎಲ್ಲಕ್ಕಿಂತ ಸಣ್ಣ ವಸ್ತು ಅವನು, ಯಾಕಂದ್ರೆ ಎಲ್ಲಕ್ಕಿಂತ ಸಣ್ಣದಾದ ಜೀವ ಸ್ವರೂಪದ ಒಳಗೂ ಇದ್ದಾನೆ. ಹೀಗೆ ಭಗವಂತನನ್ನು ಚಿಂತನೆ ಮಾಡುವಂತ ಬಹಳ ಒಂದು ರೀತಿಯಿಂದ ಭಗವಂತನ ಬಗ್ಗೆ ಹೇಗೆ ಚಿಂತನೆ ಮಾಡಬೇಕು. ಇವತ್ತು ಏನಾಗಿದೆ ನಮ್ಮಲ್ಲಿ ಅಂತಂದರೆ ಅನುಸಂಧಾನ ಇಲ್ಲ, ಬರೇ ತಾರ್ಕಿಕ ಗ್ರಂಥಗಳನ್ನು ಜಡವಾಗಿ ಪಾಠ ಹೇಳತಕ್ಕಂಥ ಒಂದು ಅಸಹ್ಯ ಸಂಪ್ರದಾಯ ಇದೆ. ಆ ಪುಸ್ತಕದಿಂದ ಅನುಸಂಧಾನ ಚಿಂತನ ಇಲ್ಲ, ಮತ್ತು ಬರೇ ತರ್ಕಭೂಯಿಷ್ಠವಾದ ಗ್ರಂಥಗಳನ್ನು ಓದುವುದು, ಮಕ್ಕಳ ತಲೆಗೂ ಆ ತರ್ಕವನ್ನು ತುರುಕಿ ಮಕ್ಕಳನ್ನು ಒಂದಿಷ್ಟು ಹಾಳು ಮಾಡುವುದು. ಯಾಕೆಂದರೆ ಒಂದು ಸಂಗತಿ, ಯಾವುದೇ ಒಂದು ಗ್ರಂಥ ನಮ್ಮ ತಲೆಯಲ್ಲಿ ಕೂತು ಪ್ರಭಾವ ಮಾಡಿಬಿಟ್ರೆ ಅದಕ್ಕಿಂತ ಹೊರಗಿನದ್ದನ್ನು ಏನನ್ನೂ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ. ನಿಮ್ಮ ಇವತ್ತಿನ ಇಲ್ಲಿ ಶಾಸ್ತ್ರದ ಶಿಕ್ಷಣ ಪದ್ಧತಿಯಷ್ಟು ಜಡ ಪದ್ಧತಿ ಇನ್ನೊಂದಿಲ್ಲ, ಯಾಕಂದರೆ ಕ್ರಿಯೇಟಿವಿಟಿಯನ್ನು ಕೊಂದುಬಿಡುತ್ತೆ. ನಿಮಗೆ ಕ್ರಿಯೇಟಿವ್ ಥಿಂಕಿಂಗೇ ಇಲ್ಲ, ಏನಿದ್ರೂ ಅದು ಗ್ರಂಥ, ಅದರ ಟೀಕೆ, ಅದರ ಟಿಪ್ಪಣಿ, ಅದರಿಂದ ಹೊರಗೆ ಯೋಚನೆ ಮಾಡಿದಷ್ಟು ಬೇರೆ ಹಾಕಿಬಿಡುತ್ತೆ ನಿಮ್ಮ ಮೈಂಡಿಗೆ. ಮನುಷ್ಯನನ್ನು ಪೂರ್ತಿ ನಿರುಪಯುಕ್ತನನ್ನಾಗಿ ಮಾಡತಕ್ಕಂಥ ಒಂದು ಪಾಠ ಪ್ರವಚನ ಪದ್ಧತಿ ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಇದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ, ಯಾಕಂದ್ರೆ ನಾನು ಇದೇ ಪದ್ಧತಿಯಲ್ಲಿ ಪಾಠ ಕೇಳಿ ಬೆಳೆದವ. ಇದು ನೀವು ಪಾಠ ಹೇಳಲಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳುವುದು ಯಾರಾದರೂ, ಅದು ನಿಮ್ಮ ಸಾಂಪ್ರದಾಯಿಕ ಪದ್ಧತಿಯ ಪೂರ ಪಾಠ ಕ್ರಮವನ್ನು ಜೀರ್ಣಿಸಿಕೊಂಡು ಬೆಳೆದವ ನಾನಾದ್ದರಿಂದ ನನಗೆ ಈ ಮಾತನ್ನು ಹೇಳುವ ಅಧಿಕಾರ ಇದೆ. ಬಹಳ ಅಸಹ್ಯವಾದಂಥ ಪಾಠ ಅಂದರೆ ಅದರಲ್ಲಿಯೂ ತಲೆಯೊಳಗೆ ತರ್ಕವನ್ನು ತುಂಬಿ ಪ್ರಮೇಯದ ಅಂತರಂಗದ ಚಿಂತನೆಯಿಂದ